ಯೂಶ್ವಲಿ ಈ ಥರ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಎನಿವೆ, ಇಲ್ಲಿ ಇಲ್ಲಿ ಮೂರು ದರ್ಶನ ಇದೆ ಅಲ್ಲಿ. ಒಬ್ಬರು ನೆನ್ನೆಯ ದರ್ಶನ ಅಂದರೆ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್, ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ. ನಾನು ವೀಕೆಂಡ್ ಇದ್ದ ರಮೇಶ್ ಚೇರಲ್ಲಿ ಕೂತು ಆ ದರ್ಶನ ಒಬ್ಬರು, ಅವರು ನೆನ್ನೆಯ ದರ್ಶನ ಒಬ್ಬರು ಇದ್ದಾರೆ, ಇವತ್ತಿನ ದರ್ಶನ ಒಬ್ಬರು ಇದ್ದಾರೆ. ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ. ಒಂದು ದೊಡ್ಡ ತಪ್ಪಾಗಿದೆ, ಆ ತಪ್ಪಿಗೆ ಆಗಬೇಕಾದಂಥ ಶಿಕ್ಷೆ, ಆ ತಪ್ಪನ್ನು ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕಾನೂನು, ಅದಾಗುತ್ತೆ. ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ, ಅವರು ನಾಳೆಯ ದರ್ಶನ. ಆ ನಾಳೆಯ ದರ್ಶನ ಇದ್ದಾರಲ್ಲ, ಓಕೆ, ಈ ಈ ಸಮಸ್ಯೆಯಿಂದ ಹೊರಬಂದಾಗ, ಅದಕ್ಕೇನಾದ್ರು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ ಏನು ಮಾಡ್ತಾರೆ ಅನ್ನೋದು ಭಾಳ ಭಾಳ ಇಂಟ್ರೆಸ್ಟಿಂಗ್. ಈಗ ಲೈಫಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ, ಲೈಫಲ್ಲಿ ಆ ಬೋರ್ಡ್ ಇಲ್ಲ. ಲೈಫಲ್ಲಿ ಯಾವ ಬೇಕಾದ್ರೂ ಯು ಟರ್ನ್ ಮಾಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಈ ತಪ್ಪಿಗೆ ಆಗಬೇಕಾದ್ರೂ ಶಿಕ್ಷೆ ಆಗೇ ಆಗುತ್ತೆ, ಅದು ನಿಯಮ ಕೂಡ, ದಟ್ ಇಸ್ ಟ್ರೂ. ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ಆ್ಯಂಡ್ ಯುನೋ ಆ ಒರಿಜಿನಲ್ ನೆನ್ನೆಯ ದರ್ಶನ್ನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ. ಅದು ನಾಳೆ ಕಾದು ನೋಡೋಣ ಆ ದರ್ಶನ ಏನು ಮಾಡ್ತಾರೆ ಅನ್ನೋದೇ ನನಗೀಗ.